ಚಿಕ್ಕೋಡಿ ಪಟ್ಟಣದಲ್ಲಿ ಕೆನರಾ ಬ್ಯಾಂಕ್ ವತಿಯಿಂದ ಬೃಹತ್ ರಿಟೇಲ್ ಉತ್ಸವ ಜರುಗಿತು. ಇಂದಿನ ಸ್ಪರ್ಧಾತ್ಮಕ ಸನ್ನಿವೇಶದಲ್ಲಿ ಗ್ರಾಹಕ ಸ್ನೇಹಿ ಯೋಜನೆಗಳನ್ನು ಶೀಘ್ರವಾಗಿ ತಲುಪಿಸುವ ಕೆಲಸವನ್ನು ಕೆನರಾ ಬ್ಯಾಂಕ್ ರಿಟೇಲ್ ಅಸೆಟ್ಸ್ ಚಿಕ್ಕೋಡಿ ಶಾಖೆಯು ಅತ್ಯಂತ ಪರಿಣಾಮಕಾರಿಯಾಗಿ ಮಾಡುತ್ತಿರುವುದು ಅಭಿನಂದನಾರ್ಹ ಎಂದು ಚಿಕ್ಕೋಡಿ ಪುರಸಭೆಯ ಮಾಜಿ ಅಧ್ಯಕ್ಷರು ಮತ್ತು ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಸದಸ್ಯರಾದ ಜಗದೀಶ್ ಕೌಟಗಿಮಠ್ ಹೇಳಿದರು. ನಗರದ ಕೆನರಾ ಬ್ಯಾಂಕ್ ರಿಟೇಲ್ ಅಸೆಟ್ಸ್ ಶಾಖೆಯ ಆವರಣದಲ್ಲಿ ಏರ್ಪಡಿಸಲಾದ ಬೃಹತ್ ರಿಟೇಲ್ ಉತ್ಸವದ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಗ್ರಾಹಕರು ಬ್ಯಾಂಕಿನ ಜೊತೆಗೆ ಯಾವತ್ತೂ ಉತ್ತಮ ಸಂಬಂಧವನ್ನು ಹೊಂದಿದ್ದಲ್ಲಿ ಯಾರೇ ಬ್ಯಾಂಕಿನ ಅಧಿಕಾರಿಗಳು ಬಂದರೂ ಒಳ್ಳೆಯ ಸೇವೆ ಸಿಗುವ ಅವಕಾಶವಿರುತ್ತದೆ. ಆದುದರಿಂದ ಸಾರ್ವಜನಿಕರು ತಮ್ಮ ಬ್ಯಾಂಕಿನ ವ್ಯವಹಾರಗಳನ್ನು ಕ್ರಮಬದ್ಧವಾಗಿ ನಿರ್ವಹಿಸಿಕೊಂಡು ಹೋಗುವುದು ಅವಶ್ಯಕವಿರುತ್ತದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಅವರು ಸಭಿಕರನ್ನುದ್ದೇಶಿಸಿ ಮಾತನಾಡುತ್ತಾ ಕೊರೋನಾ ಲಸಿಕೆಯ ಮಹತ್ವ ಮತ್ತು ಎಲ್ಲರೂ ಈ ಲಸಿಕೆಯನ್ನು ಪಡೆಯಬೇಕೆಂದು ಹೇಳಿದರು. ಇವತ್ತಿನ ದಿನದಲ್ಲಿ ಬ್ಯಾಂಕ್ಗಳು ಗ್ರಾಹಕ ಸ್ನೇಹಿಯಾಗಿ ಕೆಲಸ ಮಾಡುತ್ತಿರುವುದು ಒಂದು ಹೆಮ್ಮೆ ವಿಷಯ. ಆ ನಿಟ್ಟಿನಲ್ಲಿ ಕೆನರಾ ಬ್ಯಾಂಕ್ ಇವತ್ತು ಚಿಕ್ಕೋಡಿ ನಗರದಲ್ಲಿ ಪ್ರಪ್ರಥಮ ಪ್ರಾರಂಭ ಆದಾಗಿಂದ ಇವತ್ತಿನವರೆಗೆ ಒಂದು ತನ್ನದೇ ಆದಂಥ ನಗರದಲ್ಲಿ ಹಾಗೂ ಭಾಗದಲ್ಲಿ ತನ್ನ ಒಂದು ಒಳ್ಳೆಯ ಛಾಪನ್ನು ಮೂಡಿಸಿದೆ. ಈ ಒಂದು ಅವಕಾಶವನ್ನು ಚಿಕ್ಕೋಡಿ ನಗರದ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಇದರ ಒಂದು ಸದುಪಯೋಗವನ್ನು ಮಾಡಿಕೊಂಡು ಬ್ಯಾಂಕಿಗೆ ಸರಿಯಾದ ಟೈಮ್ದಲ್ಲಿ ತಮ್ಮ ಕಂತನ್ನು ಕಟ್ಟಿ ತಮ್ಮ ವ್ಯವಹಾರಗಳನ್ನು ಸರಿಯಾಗಿ ಇಟ್ಟಿದ್ದಾದ್ರೆ, ಯಾಕಂದ್ರೆ ನ್ಯಾಷನಲ್ ಬ್ಯಾಂಕ್ದಾಗ ಒಂದು ಹೇಳಿಬಿಡ್ತೀನಿ ನಿಮ್ಗೆ, ನಿಮ್ಮ ಒಂದು ರೆಪೋ ತಯಾರಾಗಿ ಬಿಟ್ಟಿದ್ದು ಮ್ಯಾನೇಜರ್ಗಳು ಬದಲಾಗಲಿ ಯಾರು 10 ವರ್ಷ ಅಂತ ನೀವು ಲೋನ್ ತೊಗೊಳಕ್ಕೆ ಹೋಗ್ರಿ, ರೆಪೋ ಚೆನ್ನಾಗಿಟ್ಕೊಂಡಿದ್ರೆ ಅದು ಎಂದೂ ವೇಸ್ಟ್ ಹೋಗಂಗಿಲ್ಲ. ಶ್ರೀ ಪ್ರಭಾಕರ್ ಕೋರಿಯವರು ನನಗೆ ಮೊನ್ನೆ ದಿನ ಹೇಳಿದ್ರು, ನೀ ಎಲ್ಲೆಲ್ಲಿ ಸಾರ್ವಜನಿಕ ಸಮಾರಂಭ ಹೋಗ್ತೀವಿ ಅಲ್ಲಿ ಲಸಿಕೆ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟ ನೀ ಮುಂದಿನ ಕಾರ್ಯಕ್ರಮಕ್ಕೆ ಹೋಗು, ಅಲ್ಲಿ ತಿಳಿಸ್ಕೊಂಡೆ ನಮ್ಮ ಮದುವೆ ಹೋದರೂ ಇದ್ರ ಬಗ್ಗೆ ಹೇಳ್ತಿರ್ತೀನಿ. ಅದಕ್ಕೆ ನಿಮಗೂ ಹೇಳೋದಿಷ್ಟೇ ಅಲ್ಲಿ ನನಗೆ ಬಿ ಪಿ ಅದ, ಶುಗರ್ ಅದ, ಹೈಪರ್ಟೆನ್ಷನ್, ಆನಂತರ ಬೈಪಾಸ್ ಆಗಿ ನನಗೆ 11 ವರ್ಷ ಆಗಿದೆ, ಆನಂತರ ಅಲರ್ಜಿಟಿಕ್ ಅದ. ಇಷ್ಟೆಲ್ಲ ಇದ್ದರೂ ಕೂಡ ಕೊರೋನಾ ಲಸಿಕೆ ನಾನು ನಿನ್ನೆ ಮೊನ್ನೆ ತೊಗೊಂಡೆ, ಎಕೋಸ್ಪಿನ್ ಗುಳಿಗೆ ತೊಗೊತೇನೆ ಡೈಲಿ. ಅಂದರೆ ನೀವು ಟಿ ವಿ ಆಗಿ ನೋಡ್ತೀರಿ, ವಾಟ್ಸಪ್ನಾಗ ಮೆಸೇಜ್ ಬರ್ತಾವೆ, ಹಾರ್ಟ್ ಪ್ರಾಬ್ಲಮ್ ಇದ್ದವ್ರು ತೊಗೋಬೇಡ್ರಿ, ಎಕೋಸ್ಪಿನ್ ಇದ್ದವ್ರು ತೊಗೋಬೇಡ್ರಿ, ಇಂಥವೇನ್ರಿ ಸುಳ್ಳು ಕಥಿಗಳು ನಿಮ್ಮ ಮುಂದೆ ಸ್ಪ್ರೆಡ್ ಮಾಡ್ತಿರ್ತಾರೆ. ಅದಕ್ಕೆ ದಯವಿಟ್ಟು ಅಂಥ ಯಾವುದಕ್ಕೂ ಇಲ್ಲಾಗಕ್ಕೆ ಹೋಗ್ಬೇಡ್ರಿ. ಕ್ಷೇತ್ರೀಯ ಕಾರ್ಯಾಲಯದ ಮಂಡಳ ಪ್ರಬಂಧಕರಾದ ಬಸಪ್ಪ ಇಟ್ನಾಳ್ ಅವರು ಬ್ಯಾಂಕು ಗ್ರಾಹಕರ ಮನೆ ಬಾಗಿಲಿಗೆ ಸೇವೆಯನ್ನು ನೀಡಲು ಬದ್ಧವಾಗಿದೆ, ಸಾರ್ವಜನಿಕರು ಸೇವೆ ನೀಡುವ ಅವಕಾಶ ಕೊಡಬೇಕೆಂದು ಹೇಳಿದರು. ಈಗ ಅದು ಹೋಗಿದೆ, ಟ್ರೆಂಡ್ ಚೇಂಜ್ ಆಗಿದೆ, ಬ್ಯಾಂಕ್ಗಳು ನಿಮ್ಮ ಮನೆ ಬಾಗಿಲಿಗೆ ಬರುವ ಒಂದು ಸ್ಥಿತಿಯಲ್ಲಿ ಅಂತ ಬಂದು ತಲುಪಿವೆ. ಹಾಗಾಗಿ ನಮ್ಮ ಒಂದು ವಿನಂತಿ ಅಂತ ಹೇಳಿದರೆ ಗ್ರಾಹಕರು ಇದರ ಒಂದು ಸದುಪಯೋಗ ಪಡ್ಕೊಂಡು ತಮ್ಮ ಒಂದು ಅವಶ್ಯಕತೆಗಳನ್ನು ಪೂರೈಸಿಕೊಳ್ಬೇಕಂತೇಳಿ ನಾವು ಮನವಿ ಮಾಡಿಕೊಡ್ತೀವಿ. ರಿಟೇಲ್ ಅಸೆಟ್ಸ್ ಶಾಖೆಯ ಮುಖ್ಯಸ್ಥರಾದ ಮಂಡಳ ಪ್ರಬಂಧಕ ಬಲವಂತ್ ಕುಲಕರ್ಣಿಯವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಮನೆ ಸಾಲ, ಶಿಕ್ಷಣ ಸಾಲ, ವಾಹನ ಸಾಲ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ವಿವರ ನೀಡಿದರು. ಮತ್ತು ರಿಟೇಲ್ ಉತ್ಸವದ ಅಂಗವಾಗಿ ಒಟ್ಟು 30 ಗ್ರಾಹಕರಿಗೆ ರೂಪಾಯಿ 5 ಕೋಟಿಯಷ್ಟು ಸಾಲ ವಿತರಿಸಲಾಗಿದೆ ಎಂದು ತಿಳಿಸಿದರು. ದೇಶಾದ್ಯಂತ 215 ಇಂಥ ಸೆಂಟರ್ಗಳನ್ನು ನಮ್ಮ ಬ್ಯಾಂಕ್ ಇವತ್ತು ಓಪನ್ ಮಾಡಿದೆ. ಈ ಒಂದು ರಿಟೇಲ್ ಅಸೆಟ್ ಹಬ್ ಸೆಂಟರ್ದಲ್ಲಿ ನಾವು ವಾಹನ ಸಾಲ, ಮನೆ ಸಾಲ ಮತ್ತು 7.5 ಲಕ್ಷಕ್ಕಿಂತ ಮೇಲ್ಪಟ್ಟು ಶಿಕ್ಷಣ ಸಾಲ, ಎಜುಕೇಷನ್ ಲೋನ್, ಅದಲ್ಲದೆ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಇರ್ಬೋದು, ಕಮರ್ಷಿಯಲ್ ಪ್ರಾಪರ್ಟಿ ಇರ್ಬೋದು, ಇವನ್ನ ಮಾರ್ಟ್ಗೇಜ್ ಮಾಡಿ ಮಾರ್ಟ್ಗೇಜ್ ಸಾಲಗಳನ್ನು ಸಹಿತ ಈ ಸೆಂಟರ್ನಿಂದ ಕೊಡ್ತೇವೆ. ಈ ಒಂದು ಚಿಕ್ಕೋಡಿಯ ರಿಟೇಲ್ ಅಸೆಟ್ ಹಬ್ ಸೆಂಟರ್ ಚಿಕ್ಕೋಡಿ ತಾಲೂಕು ಅಷ್ಟೇ ಅಲ್ಲದೆ ನಮಗೆ ನಮ್ಮ ಕ್ಷೇತ್ರೀಯ ಕಾರ್ಯದಲ್ಲಿ 52 ಶಾಖೆಗಳು ಬರ್ತವೆ. ಅಥಣಿ ತಾಲೂಕಿಂದ ಹಿಡ್ಕೊಂಡು ಅಥಣಿ, ರಾಯಬಾಗ್, ಚಿಕ್ಕೋಡಿ, ಗೋಕಾಕ್ ಮತ್ತು ಹುಕ್ಕೇರಿ ಮತ್ತು ಈ ಹೊಸ ತಾಲೂಕುಗಳಾದ ನಿಪ್ಪಾಣಿ, ಮೂಡಲಗಿ ಮತ್ತು ಕಾಗವಾಡ, ಈ ಎಲ್ಲ ತಾಲೂಕುಗಳಲ್ಲಿ ನಮ್ಮ 52 ಹೆಚ್ಚು ಶಾಖೆಗಳು ಇವತ್ತು ಕಾರ್ಯನಿರ್ವಹಿಸಿದ್ದಾವೆ ಕೆನರಾ ಬ್ಯಾಂಕಿಂದ. ಈ ಎಲ್ಲ ಶಾಖೆಗಳ ಮುಖಾಂತರ ಈ ಯಾವುದೇ ಲೋನ್ಗಳು, ಗೃಹ ಸಾಲ, ವಾಹನ ಸಾಲ ಅಥವಾ ಶಿಕ್ಷಣ ಸಾಲ, ಮಾರ್ಟ್ಗೇಜ್ ಲೋನ್ಗಳು, ಯಾವುದೇ ಲೋನ್ ಇದ್ದರೂ ಇದು ಒಂದು ಸಿಂಗಲ್ ಪಾಯಿಂಟ್ ಆಫ್ ಪ್ರೊಸೆಸಿಂಗ್ ಸೆಂಟರ್ ಚಿಕ್ಕೋಡಿಯಲ್ಲಿರುವ ರಿಟೇಲ್ ಸೆಟಪ್ಪು, ನಾವಿಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಅದಕ್ಕೆ
ಈ ತರದ ಒಂದು ಜನರಲ್ಲಿ ಒಂದು ಅರಿವು ಮೂಡಿಸಲು ಕೆಲವೊಂದು ಅವೇರ್ನೆಸ್ ಮೂಡಿಸಲು ಈ ತರದ ಉತ್ಸವವನ್ನು ನಾವಿವತ್ತು ಇಲ್ಲಿ ಚಿಕ್ಕೋಡಿ ಅಷ್ಟಲ್ಲೇ ಅಷ್ಟೇ ಅಲ್ಲದೆ ಬೆಳಗಾವಿಯಲ್ಲಿ ಹುಬ್ಬಳ್ಳಿಯಲ್ಲಿ ಕರ್ನಾಟಕದಲ್ಲಿ ಇನ್ನೂ ಹಲವಾರು ಸೆಂಟರ್ಗಳಲ್ಲಿ ಈವನ್ ದೇಶಾದ್ಯಂತ ಇವತ್ತು ಮಾರ್ಚ್ 10ರಂದು ಒಂದು ಈ ರಿಟೇಲ್ ಉತ್ಸವವನ್ನು ಕೈಗೊಳ್ಳಬೇಕು ಅಂತ ಹೇಳಿ ನಮ್ಮ ಬ್ಯಾಂಕಿನ ಆದೇಶದ ಮುಖಾಂತರ ಇವತ್ತಿನ ಈ ಒಂದು ರಿಟೇಲ್ ಉತ್ಸವವನ್ನು ನಾವು ಕೈಗೊಂಡಿದ್ದೇವೆ. ವಾಹನ ಡೀಲರ್ಗಳಾದ ಮಾನಿಕ್ಬಾಗ್ ಮೋಟರ್ಸ್ ನಾಗಶಾಂತಿ ಸಂಸ್ಥೆಗಳ ಮಾಲೀಕರು ವಿವಿಧ ವಾಹನಗಳ ಪ್ರದರ್ಶನ ಏರ್ಪಡಿಸಿದ್ದರು. ಸಮಾರಂಭದಲ್ಲಿ ಗ್ರಾಹಕರಿಗೆ ಸಾಲ ಮಂಜೂರಾತಿ ಪತ್ರಗಳನ್ನು ವಿತರಿಸಲಾಯಿತು. ಬ್ಯಾಂಕಿನ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಸಾರ್ವಜನಿಕರಿಗೆ ಬ್ಯಾಂಕಿನ ವಿವಿಧ ಯೋಜನೆಗಳ ಮಾಹಿತಿ ನೀಡಿದರು.